ಸ್ನೇಹಿತರೆ ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪತ್ತೆ. ಹಾಗೆ ನಮ್ಮ ಚಾನಲ್ನ ಪ್ಲೇಲಿಸ್ಟ್ನಲ್ಲಿ ಹಲವಾರು ವೀಡಿಯೋಗಳಿದೆ, ಆ ವೀಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ದಿನಾಂಕ 28/6/2020 ಹಾಗೆ 29/6/2020 ಪ್ರಚಲಿತ ಘಟನೆಗಳ ಪ್ರಮುಖ ವಿದ್ಯಮಾನವನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನಮಗೆ ಕಮೆಂಟ್ ರೂಪದಲ್ಲಿ ನೀಡಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋದ ಕೊನೆಯಲ್ಲಿ ನಾವು ಈ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಎರಡು ಪ್ರಶ್ನೆಗಳನ್ನು ಕೇಳ್ತೀವಿ. ನೀವು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡ್ಬೋದು. ನೀವು ಉತ್ತರಗಳಿಗೆ ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ, ನ್ಯಾವಿಗೇಟ್ ದಿ ನ್ಯೂ ನಾರ್ಮಲ್ ಶೀರ್ಷಿಕೆಯ ವರ್ತನೆಯ ಬದಲಾವಣೆ ಅಭಿಯಾನವನ್ನು ಈ ಕೆಳಗಿನವರ ಯಾರಿಂದ ಪ್ರಾರಂಭಿಸಲಾಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ನೀತಿ ಆಯೋಗ. COVID-19 ಸಾಂಕ್ರಾಮಿಕ ರೋಗದಿಂದ ಏನು ಲಾಕ್ಡೌನನ್ನು ಮಾಡಲಾಗಿತ್ತು, ಈಗ ಹಂತ ಹಂತವಾಗಿ ಅನ್ಲಾಕ್ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಮಾನದಂಡಗಳನ್ನು ಅನುಸರಿಸಲಿಕ್ಕೆ ಜನರಿಗೆ ಮಾರ್ಗದರ್ಶನ ನೀಡಲು ನ್ಯಾವಿಗೇಟ್ ದಿ ನ್ಯೂ ನಾರ್ಮಲ್ ಎಂಬ ಶೀರ್ಷಿಕೆಯ ವರ್ತನೆ ಬದಲಾವಣೆ ಅಭಿಯಾನ ಪ್ಲಸ್ ಅದರ ವೆಬ್ಸೈಟ್ ಅನ್ನು ಸಹ ನೀತಿ ಆಯೋಗ ಪ್ರಾರಂಭ ಮಾಡಿದೆ. ಇನ್ನು ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್ ರವರ ಅಧ್ಯಕ್ಷತೆಯಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ರಚನೆ ಮಾಡಿದಂಥ ಎಂಪವರ್ಡ್ ಗ್ರೂಪ್ 6ನ ಮಾರ್ಗದರ್ಶನದಲ್ಲಿ ಈ ಅಭಿಯಾನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇನ್ನು ಅಭಿಯಾನ ಮತ್ತು ವೆಬ್ಸೈಟನ್ನು ಬಿಲ್ ಗೇಟ್ಸ್ ರವರ ಬಿಲ್ ಮತ್ತು ಮೆಲಿಂಡಾ ಗೇಟ್ಸ್ ಫೌಂಡೇಶನ್ನು ಹಾಗೆ ಸೆಂಟರ್ ಫಾರ್ ಸೋಷಿಯಲ್ ಆ್ಯಂಡ್ ಬಿಹೇವಿಯರಲ್ ಚೇಂಜು ಮತ್ತು ಅಶೋಕ ವಿಶ್ವವಿದ್ಯಾಲಯ ಹಾಗೆ ಆರೋಗ್ಯ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಾಲಯದ ಸಹಭಾಗಿತ್ವದಲ್ಲಿ ಇದನ್ನು ಪ್ರಾರಂಭ ಮಾಡಲಾಗಿದೆ. ಈ ಅಭಿಯಾನ ಎರಡು ಭಾಗಗಳನ್ನು ಒಳಗೊಂಡಿದೆ. ಮೊದಲನೇದಾಗಿ ವೆಬ್ ಪೋರ್ಟಲ್ಲು, ಇದು COVID-19 ಸುರಕ್ಷಿತ ನಡವಳಿಕೆ ಮಾನದಂಡಗಳಿಗೆ ಸಂಬಂಧಿಸಿದ ಸಂಪನ್ಮೂಲಗಳನ್ನು ಒಳಗೊಂಡಿದೆ. ಇನ್ನು ಎರಡನೇದು ಮಾಸ್ಕ್ಗಳನ್ನು ಧರಿಸೋದರ ಮೇಲೆ ಕೇಂದ್ರೀಕರಿಸಿದಂಥ ಮಾಧ್ಯಮ ಪ್ರಚಾರ ಆಗಿದೆ. ಮುಂದಿನ ಪ್ರಶ್ನೆ, ರನ್ವೇಯ ಎರಡು ತುದಿಗಳಲ್ಲಿ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮ್ ತಂತ್ರಜ್ಞಾನವನ್ನು ಪಡೆದ ಭಾರತದ ಈ ಕೆಳಗಿನ ವಿಮಾನ ನಿಲ್ದಾಣ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನಿರ್ವಹಿಸತಕ್ಕಂಥ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇತ್ತೀಚೆಗೆ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂಥ ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮನ್ನು ತನ್ನ ಹೊಸ ರನ್ವೇಯಲ್ಲಿ ಅಂದರೆ ಎರಡೂ ತುದಿಗಳಲ್ಲಿ ಸ್ಥಾಪನೆ ಮಾಡಿದೆ. ಇದು ರನ್ವೇಯ ಎರಡೂ ತುದಿಗಳಲ್ಲಿ ಈ ಟೆಕ್ನಾಲಜಿಯನ್ನು ಸ್ಥಾಪನೆ ಮಾಡಿದಂಥ ಮೊದಲ ವಿಮಾನ ನಿಲ್ದಾಣ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿ ಮಾಡುತ್ತೆ. ಇನ್ನು ಏವಿಯೇಷನ್ ವೆದರ್ ಮಾನಿಟರಿಂಗ್ ಸಿಸ್ಟಮನ್ನು ಬೆಂಗಳೂರು ಮೂಲದ CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಭಿವೃದ್ಧಿಪಡಿಸಿದೆ. ಇದಲ್ಲದೆ ರನ್ವೇ ವಿಸಿಬಿಲಿಟಿ ರೇಂಜನ್ನು ಅಳೆಯಲಿಕ್ಕೆ ಸಹಾಯ ಮಾಡಲು 4 ದೃಷ್ಟಿ ಟ್ರಾನ್ಸ್ಮಿಟರ್ಗಳನ್ನು ಸಹ ಸ್ಥಾಪನೆ ಮಾಡಲಾಗಿದೆ. ಇದನ್ನು ಭಾರತೀಯ ಹವಾಮಾನ ಇಲಾಖೆ ಅಂದರೆ ಇಂಡಿಯನ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ನ ಸಹಯೋಗದೊಂದಿಗೆ CSIR ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ತಯಾರಿಸಿದೆ. ಇದರೊಂದಿಗೆ ಎರಡೂ ರನ್ವೇಸ್ಗಳಲ್ಲಿ ಸ್ಥಾಪಿಸಲಾದಂಥ ರನ್ವೇ ವಿಸಿಬಿಲಿಟಿ ರೇಂಜ್ಗಳ ಸಂಖ್ಯೆ 6 ತಲುಪಿದೆ. ಮುಂದಿನ ಪ್ರಶ್ನೆ, ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯ ವಾಯು ಅನ್ನು ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, ಲಾಸ್ ಏಂಜಲಸ್. 6ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಭಾರತದ ಹೊರಗಿನ ಮೊದಲ ಯೋಗ ವಿಶ್ವವಿದ್ಯಾಲಯವನ್ನು ಅಮೆರಿಕದ ಲಾಸ್ ಏಂಜಲಸ್ನಲ್ಲಿ ಪ್ರಾರಂಭ ಮಾಡಲಾಗಿದೆ. ಇನ್ನು ವಿಶ್ವವಿದ್ಯಾಲಯವನ್ನು ವಿವೇಕಾನಂದ ಯೋಗ ವಿಶ್ವವಿದ್ಯಾಲಯ ವಾಯು ಅಂತೇಳಿ ಹೆಸರಿಸಲಾಗಿದೆ ಮತ್ತು ಪ್ರಾಚೀನ ಭಾರತೀಯ ಯೋಗಾಭ್ಯಾಸಕ್ಕೆ ವೈಜ್ಞಾನಿಕ ತತ್ವಗಳು ಮತ್ತು ಆಧುನಿಕ ಸಂಶೋಧನಾ ವಿಧಾನಗಳನ್ನು ಸಂಯೋಜಿಸತಕ್ಕಂಥ ಕಾರ್ಯಕ್ರಮ ಇದು ನೀಡಲಿದೆ. ಇನ್ನು ವಾಯು ವೈಜ್ಞಾನಿಕ ತತ್ವಗಳು ಮತ್ತು ಯೋಗದ ಆಧುನಿಕ ಸಂಶೋಧನಾ ವಿಧಾನಗಳ ಆಧಾರದ ಮೇಲೆ ಆನ್ಲೈನ್ ಪದವಿ ಕಾರ್ಯಕ್ರಮಗಳನ್ನು ಸಹ ಇದು ನೀಡಲಿದೆ. ಇನ್ನು ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಇದು ಇದೆಯಲ್ಲ, ವಿಶ್ವದ ಮೊದಲ ಯೋಗ ವಿಶ್ವವಿದ್ಯಾಲಯವಾಗಿದ್ದು ಇದನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಹಾಗಾದರೆ ಮೊಟ್ಟ ಮೊದಲ ಯೋಗ ವಿಶ್ವವಿದ್ಯಾಲಯ ಯಾವುದು ಅಂತಂದರೆ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ, ಇದು ಬೆಂಗಳೂರಿನಲ್ಲಿ ಇದೆ. ಮುಂದಿನ ಪ್ರಶ್ನೆ, 2009 ಕೊನೆಯಲ್ಲಿ ಸ್ವಿಸ್ ಬ್ಯಾಂಕಿನಲ್ಲಿ ತನ್ನ ನಾಗರಿಕರು ಮತ್ತು ಉದ್ಯಮಿಗಳು ಇಟ್ಟಿರತಕ್ಕಂಥ ಹಣದ ವಿಷಯದಲ್ಲಿ ಭಾರತದ ಶ್ರೇಣಿ ಎಷ್ಟು ಅಂತೇಳಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, 77ನೇ ಸ್ಥಾನ. ಸ್ವಿಸ್ ನ್ಯಾಷನಲ್ ಬ್ಯಾಂಕ್ ಬಿಡುಗಡೆ ಮಾಡಿದ ಇತ್ತೀಚಿನ ವಾರ್ಷಿಕ ಬ್ಯಾಂಕಿಂಗ್ ಅಂಕಿಅಂಶಗಳ ಪ್ರಕಾರ
2019 ಕೊನೆಯಲ್ಲಿ ಭಾರತ ತನ್ನ ನಾಗರಿಕರು ಹಾಗೆ ಉದ್ಯಮಿಗಳು ಸ್ವಿಸ್ ಬ್ಯಾಂಕ್ಗಳೊಂದಿಗೆ ಇಟ್ಟಿರತಕ್ಕಂತ ಹಣದ ದೃಷ್ಟಿಯಿಂದ ಮೂರು ಸ್ಥಾನಗಳನ್ನು ಕೆಳಕೊಂಡು 77ನೇ ಸ್ಥಾನ ಕೆಳದಿದೆ. ಇನ್ನು ಅಂದ್ರೆ ಇದಕ್ಕಿಂತ ಹಿಂದೆ ಅಂದ್ರೆ 2018 ರಲ್ಲಿ ಭಾರತ 74ನೇ ಸ್ಥಾನದಲ್ಲಿತ್ತು. ಇನ್ನು ಇತ್ತೀಚಿನ ಮಾಹಿತಿಯ ಪ್ರಕಾರ ಈ ಸ್ವಿಟ್ಜರ್ಲೆಂಡ್ ಮೂಲದ ಬ್ಯಾಂಕುಗಳ ಎಲ್ಲ ವಿದೇಶಿ ಗ್ರಾಹಕರ ನಿಲುಗಡೆ ಮಾಡಿದಂಥ ಒಟ್ಟು ನಿಧಿ ಅಂದರೆ ಇಟ್ಟಿರ್ತಕ್ಕಂಥ ಒಟ್ಟು ನಿಧಿ ಕೇವಲ 0.06% ಮಾತ್ರ ಭಾರತ ಹೊಂದಿದೆ ಅಂತ. ಇನ್ನು ಇದರಲ್ಲಿ ಯು ಕೆ ಇದೆಯಲ್ಲ ನಂಬರ್ ಒನ್ ಸ್ಥಾನ, ಅಂದರೆ ಅತ್ಯಂತ ಹೆಚ್ಚು ಜನರು ಇದರಲ್ಲಿ ಯು ಕೆ ಜನರು ಇಲ್ಲಿ ಹಣವನ್ನು ಇಟ್ಟಿದ್ದಾರೆ. ಇನ್ನು 2019 ಕೊನೆಯಲ್ಲಿ ಸ್ವಿಸ್ ಬ್ಯಾಂಕುಗಳೊಂದಿಗೆ ನಿಲುಗಡೆ ಮಾಡಿದಂಥ ಯು ಕೆಯ ಒಟ್ಟು ಹಣ ಅಂತಂದರೆ 27% ಆಗಿದೆ. ಟೋಟಲಲ್ಲಿ 27% ಯು ಕೆ ಜನರದ್ದೇ ಆಗಿದೆ. ಇನ್ನು ಯು ಕೆ ನಂತರದ ಸ್ಥಾನದಲ್ಲಿ ಅಮೇರಿಕಾ, ಮೂರನೇ ಸ್ಥಾನದಲ್ಲಿ ವೆಸ್ಟ್ ಇಂಡೀಸು, ನಾಲ್ಕನೇ ಸ್ಥಾನದಲ್ಲಿ ಫ್ರಾನ್ಸು, ಹಾಗೆ ಐದನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಇದೆ. ಇನ್ನು ಈ ಅಗ್ರ ಐದು ದೇಶಗಳು ಟೋಟಲ್ ಇವು ಐದೇ ದೇಶಗಳು ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟಿರತಕ್ಕಂಥ ಒಟ್ಟು ವಿದೇಶಿ ನಿಧಿಗಳಲ್ಲಿ ಅಂತಂದರೆ 50%ಗಿಂತ ಹೆಚ್ಚಿನ ಪಾಲು ಈ ಐದು ದೇಶಗಳದೇ ಆಗತ್ತೆ. ಮುಂದಿನ ಪ್ರಶ್ನೆ, ವಿಸ್ಡನ್ನ ಸಮೀಕ್ಷೆಯಲ್ಲಿ ಯಾವ ಕ್ರಿಕೆಟಿಗನನ್ನು ಭಾರತದ ಅತ್ಯುತ್ತಮ ಟೆಸ್ಟ್ ಬ್ಯಾಟ್ಸ್ಮನ್ ಅಂತೇಳಿ ಆಯ್ಕೆ ಮಾಡಲಾಗಿದೆ ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ರಾಹುಲ್ ದ್ರಾವಿಡ್. ವಿಸ್ಡನ್ ಇಂಡಿಯಾ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಸಿದ ಸಮೀಕ್ಷೆಯಲ್ಲಿ ಲೆಜೆಂಡರಿ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್ ಅವರನ್ನು ಹಿಂದಿಕ್ಬಿಟ್ಟು ಭಾರತದ ಮಾಜಿ ನಾಯಕ ರಾಹುಲ್ ದ್ರಾವಿಡ್ ಸರ್ವಕಾಲಿಕ ಶ್ರೇಷ್ಠ ಭಾರತೀಯ ಟೆಸ್ಟ್ ಬ್ಯಾಟ್ಸ್ಮನ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ಸಮೀಕ್ಷೆಯನ್ನು ಇತ್ತೀಚೆಗೆ ವೆಬ್ಸೈಟ್ನ ಅಧಿಕೃತ ಫೇಸ್ಬುಕ್ ಖಾತೆಯಲ್ಲಿ ನಡೆಸಲಾಯಿತು. ಇನ್ನು ರಾಹುಲ್ ದ್ರಾವಿಡ್ ಅವರಿಗೆ 52% ಮತಗಳು ದೊರೆತಿದ್ದಾವೆ. ಅಂತಿಮ ಸುತ್ತಿನ ಮತದಾನದಲ್ಲಿ 11,400 ಜನ ಅಂದರೆ ಅಭಿಮಾನಿಗಳು ಭಾಗವಹಿಸಿದ್ರು. ಈ ಸಮೀಕ್ಷೆಯಲ್ಲಿ ಆರಂಭದಲ್ಲಿ 16 ಭಾರತೀಯ ಶ್ರೇಷ್ಠ ಬ್ಯಾಟಿಂಗ್ ಬ್ಯಾಟ್ಸ್ಮನ್ಗಳನ್ನು ತಗೊಂಡಿದ್ದರು. ಅದರಲ್ಲಿ ಓಟರಲ್ಲಿ 52%ನ್ನು ಪಡ್ಕೊಂಡು ರಾಹುಲ್ ದ್ರಾವಿಡ್ ಇದರಲ್ಲಿ ಅತ್ಯುತ್ತಮ ಟೆಸ್ಟ್ ಬ್ಯಾಟ್ಸ್ಮನ್ ಅಂತೇಳಿ ಆಯ್ಕೆ ಆಗಿದ್ದಾರೆ. ಮುಂದಿನ ಪ್ರಶ್ನೆ, MSME ಅಂತಂದರೆ ಸೂಕ್ಷ್ಮ ಸಣ್ಣ ಮಧ್ಯಮ ಗಾತ್ರದ ಉದ್ಯಮಗಳ ದಿನ, ಮೈಕ್ರೋ ಸ್ಮಾಲ್ ಮೀಡಿಯಂ ಸೈಜ್ಡ್ ಎಂಟರ್ಪ್ರೈಸಸ್ ಡೇಯನ್ನು ಯಾವಾಗ ಆಚರಣೆ ಮಾಡಲಾಗತ್ತೆ ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಜೂನ್ 27. MSME ಅಂದರೆ ಸೂಕ್ಷ್ಮ ಸಣ್ಣ ಮಧ್ಯಮ ಗಾತ್ರದ ಉದ್ಯಮಗಳ ದಿನ ಅಂತೇಳಿ ಜೂನ್ 27ನ್ನು ಆಚರಣೆ ಮಾಡಲಾಗತ್ತೆ. ಇನ್ನು ಸ್ಥಳೀಯ ಮತ್ತು ಜಾಗತಿಕ ಆರ್ಥಿಕತೆಗಳಲ್ಲಿ MSMEಗಳ ಕಾರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಅದು ನೀಡಿದಂಥ ಕೊಡುಗೆಯನ್ನು ಆಚರಣೆ ಮಾಡಲಿಕ್ಕೆ ವಿಶ್ವಸಂಸ್ಥೆ MSMEಗಳ ದಿನವನ್ನು 2017ರಿಂದ ಜೂನ್ 27ರಂದ ಆಚರಣೆ ಮಾಡ್ಕೊಳ್ತಾ ಬರ್ತಾ ಇದೆ. ಇನ್ನು 2020ರ MSME ದಿನದ ಥೀಮ್ ಅಂತಂದರೆ COVID-19 ಗ್ರೇಟ್ ಲಾಕ್ಡೌನ್ ಮತ್ತು ಸಣ್ಣ ವ್ಯವಹಾರದ ಮೇಲೆ ಅದರ ಪ್ರಭಾವ ಅನ್ನೋದಾಗಿದೆ. COVID-19 ದ ಗ್ರೇಟ್ ಲಾಕ್ಡೌನ್ ಅಂಡ್ ಇಟ್ಸ್ ಇಂಪ್ಯಾಕ್ಟ್ ಆನ್ ಸ್ಮಾಲ್ ಬಿಸ್ನೆಸ್ ಅನ್ನೋದು ಆಗಿದೆ. ಮುಂದಿನ ಪ್ರಶ್ನೆ, ಮೊಬೈಲ್ ಪಾವತಿ ಅಪ್ಲಿಕೇಶನ್ ಯುವಾಪೇ ಅನ್ನು ಯಾವ ಬ್ಯಾಂಕು ಪ್ರಾರಂಭ ಮಾಡಿದೆ ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಯೆಸ್ ಬ್ಯಾಂಕ್. ಯೆಸ್ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಸಂಪರ್ಕವಿಲ್ಲದ ಪಾವತಿಗಳನ್ನು ಸಕ್ರಿಯಗೊಳಿಸಲು ತನ್ನ ಡಿಜಿಟಲ್ ವ್ಯಾಲೆಟ್ ಸೊಲ್ಯೂಷನ್ ಯುವಾಪೇ ಅನ್ನು ಪ್ರಾರಂಭ ಮಾಡಲಿಕ್ಕೆ UDMA ಟೆಕ್ನಾಲಜಿಯೊಂದಿಗೆ ಸಹಭಾಗಿತ್ವವನ್ನು ಮಾಡಿಕೊಂಡಿದೆ. ಯುವಾಪೇ ಆ್ಯಪ್ ಭಾರತ್ ಬಿಲ್ ಪೇ ಮೂಲಕ ಬಿಲ್ ಪಾವತಿಯನ್ನು ಮಾಡುತ್ತೆ ಮತ್ತು ಗ್ರಾಹಕರಿಗೆ ಯೂಸರ್ ಇಂಟರ್ಫೇಸ್ ಸೌಲಭ್ಯವನ್ನು ಒದಗಿಸುತ್ತೆ. ಇನ್ನು ಈ ಅಪ್ಲಿಕೇಶನ್ ಗ್ರಾಹಕರಿಗೆ ತಮ್ಮ ಯುಟಿಲಿಟಿ ಬಿಲ್ಗಳನ್ನು ಪಾವತಿ ಮಾಡಲಿಕ್ಕೆ, ಈ ಲೈಸೆನ್ಸನ್ನು ನವೀಕರಣ ಮಾಡಲಿಕ್ಕೆ, ಫಾಸ್ಟ್ಯಾಗ್ ರೀಚಾರ್ಜ್ ಮಾಡ್ಬೋದು, EVM ಪಾವತಿ ಮಾಡ್ಬೋದು, ಹಾಗೆ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಪಾವತಿ ಮಾಡಲಿಕ್ಕೆ ಈ ಆ್ಯಪನ್ನು ಬಳಸ್ಬೋದು. ಇನ್ನು ಫ್ಯೂಚರ್ ಸೆಟ್ ಬಳಕೆದಾರರಿಗೋಗಿ ಯುವಾಪೇ ಇಂಟ್ರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಸರ್ವಿಸನ್ನು ಸಹ ಕಂಟ್ರೋಲ್ ಮಾಡುತ್ತೆ. ಇದರಲ್ಲಿ ಎಲ್ಲ ವಹಿವಾಟುಗಳನ್ನು OTP ಮತ್ತು TPIN ಅಂದರೆ ಟೆಲಿಫೋನ್ ಪಿನ್ ದೃಢೀಕರಣದ ಮೂಲಕ ಸುರಕ್ಷಿತವಾಗಿ ಪ್ರಕ್ರಿಯೆ ಮಾಡಲಾಗತ್ತೆ. ಮುಂದಿನ ಪ್ರಶ್ನೆ, ನಾಸಾ ತನ್ನ Washington DC ಪ್ರಧಾನ ಕಚೇರಿಯನ್ನು ಏನೆಂದು ನಾಮಕರಣ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ ಅಂತ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, Mary W. Jackson ಅಂತೇಳಿ. ಆಪ್ಷನ್ 4, Mary W. Jackson. Washington DC ಯಲ್ಲಿರ್ತಕ್ಕಂಥ ಏಜೆನ್ಸಿಯ ಪ್ರಧಾನ, ನಾಸಾದ ಏಜೆನ್ಸಿಯ ಪ್ರಧಾನ ಕಚೇರಿ ಕಟ್ಟಡವನ್ನು ನಾಸಾದ ಮೊದಲ ಆಫ್ರಿಕನ್ ಅಮೆರಿಕನ್ ಮಹಿಳಾ ಇಂಜಿನಿಯರ್ ಆದಂಥ Mary W. Jackson ರವರ ಹೆಸರನ್ನು ಇಡಲಾಗುತ್ತೆ ಅಂತೇಳಿ ನಾಸಾ ಆಡಳಿತಾಧಿಕಾರಿ ಜಿಮ್ ಬ್ರೈಡೆನ್ಸ್ಟೈನ್ ರವರು ಪ್ರಕಟಣೆ ಮಾಡಿದ್ದಾರೆ. ಇನ್ನು ಇದನ್ನು Mary W. Jackson ನಾಸಾ ಪ್ರಧಾನ ಕಚೇರಿ ಅಂತ ಕರೆಯಲಾಗುತ್ತೆ ಇನ್ನು ಮುಂದೆ. ಇನ್ನು ಈ Mary W. Jackson ಅನ್ನೋರು ನಾಸಾದಲ್ಲಿ ವೃತ್ತಿ ಜೀವನವನ್ನು 1951ರಲ್ಲಿ ಹ್ಯೂಮನ್ ಕಂಪ್ಯೂಟರ್ ಆಗಿ ಪ್ರಾರಂಭ ಮಾಡಿದರು. ಅಂದರೆ ಗಣಿತಜ್ಞೆಯಾಗಿ ನಾಸಾ ಕಾರ್ಯದರಿಗೆ ಕೈ ಲೆಕ್ಕಾಚಾರ ಮಾಡ್ತಾ ಇದ್ರು. ಆಗ ಕಂಪ್ಯೂಟರ್ ಇರಲಿಲ್ಲ, ಹಾಗಾಗಿ ಇವರೇ ಬೇಕಾದಂಥ ಎಲ್ಲ ಲೆಕ್ಕಗಳನ್ನು ಮಾಡೋರು.
ಮುಂದಿನ ಪ್ರಶ್ನೆ 2023 ರ ಫಿಫಾ ಮಹಿಳಾ ವಿಶ್ವಕಪ್ ಎಲ್ಲಿ ನಡೆಯಲಿದೆ ಅಂತ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ 2 ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ 2023 ರ ಫಿಫಾ ಮಹಿಳಾ ವಿಶ್ವಕಪ್ ಗೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಸಹ ಅತಿಥಿಯರಾಗಿ ಆಯ್ಕೆಯಾಗಿದ್ದಾರೆ ಈ ಮೊದಲು 24 ತಂಡ ಇತ್ತು ಅದರಿಂದ 32 ತಂಡಗಳನ್ನು ಒಳಗೊಂಡ ಮೊದಲ ಆವೃತ್ತಿ 2023 ದಾಗಿದೆ ಇನ್ನು ಎರಡು ವಿಭಿನ್ನ ಒಕ್ಕೂಟಗಳಿಂದ ಎರಡು ವಿಭಿನ್ನ ದೇಶಗಳಲ್ಲಿ ಪಂದ್ಯಾವಳಿ ನಡೀತಾ ಇರೋದು ಇದೇ ಮೊದಲು ಇನ್ನು ವಿಶ್ವ ಸಾಕರ್ ಆಡಳಿತ ಮಂಡಳಿಯಾದಂಥ ಫಿಫಾ ಮುಂದಿನ 4 ವರ್ಷಗಳಲ್ಲಿ ಮಹಿಳಾ ಸಾಕರ್ನಲ್ಲಿ 1 ಬಿಲಿಯನ್ ಅಮೆರಿಕನ್ ಡಾಲರ್ ಹೂಡಿಕೆಗೆ ಅನುಮೋದನೆಯನ್ನು ಸಹ ನೀಡಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಕೇಳೋದಾದರೆ ಫಿಫಾ ಮಹಿಳಾ ವಿಶ್ವಕಪ್ 2019 ಯಾವ ದೇಶದಲ್ಲಿ ಆಯೋಜನೆ ಮಾಡಲಾಗಿತ್ತು ಅಂತ ಇದನ್ನು ಸಹ ಕೇಳಬಹುದು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಫ್ರಾನ್ಸ್ ಇನ್ನು ಮಹಿಳಾ ವಿಶ್ವಕಪ್ 2019 ಫ್ರಾನ್ಸ್ನಲ್ಲಿ ಆಯೋಜನೆ ಮಾಡಲಾಯಿತು ಇದು ಮತ್ತು ಅದ್ಭುತ ಯಶಸ್ಸನ್ನು ಸಹ ಕಂಡಿತ್ತು ಇದರಲ್ಲಿ ಅಮೇರಿಕ ನ್ಯೂಜಿಲೆಂಡ್ ತಂಡವನ್ನು 2-0 ಗೋಲುಗಳಿಂದ ಸೋಲಿಸಿ ಸತತ 2ನೇ ಬಾರಿಗೆ ಈ ಫಿಫಾ ಮಹಿಳಾ ವಿಶ್ವಕಪ್ಪನ್ನು ಗೆದ್ದುಕೊಂಡಿತ್ತು ಮುಂದಿನ ಪ್ರಶ್ನೆ ಭಾರತದಲ್ಲಿ ಮತ್ತು ಭಾರತದ ಹೊರಗೆ ಅಂದರೆ ಎಲ್ಲ ಅಂತಾರಾಷ್ಟ್ರೀಯ ವಾಣಿಜ್ಯ ವಿಮಾನ ನಿಲ್ದಾಣಗಳು ಎಲ್ಲಿವರೆಗೂ ಸ್ಥಗಿತಗೊಂಡಿರ್ತವೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಜುಲೈ 15 ವರೆಗೂ ಭಾರತದಲ್ಲಿ ಮತ್ತು ಹೊರಗಿನ ಎಲ್ಲ ನಿಗದಿತ ಅಂತಾರಾಷ್ಟ್ರೀಯ ವಾಣಿಜ್ಯ ಪ್ರಯಾಣಿಕರ ಸೇವೆಗಳನ್ನು ಜುಲೈ 15 2020 ಸ್ಥಗಿತಗೊಳಿಸಲಾಗುವುದು ನಾಗರಿಕ ವಿಮಾನಯಾನ ಮಹಾನಿರ್ದೇಶಕರು 2020 ಜೂನ್ 26ರಂದು ಈ ಸುತ್ತೋಲೆ ಮೂಲಕ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಮುಂದಿನ ಪ್ರಶ್ನೆ ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳಸಾಗಣೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನ ಇಂಟರ್ನ್ಯಾಷನಲ್ ಡೇ ಎಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂಡ್ ಎಲಿಸಿಟ್ ಟ್ರಾಫಿಕಿಂಗ್ ನ ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಜೂನ್ 26 ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳಸಾಗಣೆ ವಿರುದ್ಧದ ಅಂತಾರಾಷ್ಟ್ರೀಯ ದಿನವನ್ನು ಜೂನ್ 26ರಂದು ಆಚರಣೆ ಮಾಡಲಾಯಿತು ಈ ವರ್ಷದ ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳಸಾಗಣೆ ವಿರುದ್ಧದ ದಿನದ ಅಂತಾರಾಷ್ಟ್ರೀಯ ದಿನದ ಥೀಮ್ ಅಂತಂದರೆ ಉತ್ತಮ ಆರೈಕೆಗಾಗಿ ಉತ್ತಮ ಜ್ಞಾನ ಅನ್ನೋದಾಗಿದೆ ಬೆಟರ್ ನಾಲೆಡ್ಜ್ ಫಾರ್ ಬೆಟರ್ ಕೇರ್ ಅನ್ನೋದಾಗಿದೆ ಮುಂದಿನ ಪ್ರಶ್ನೆ 2023ರಲ್ಲಿ ಬಾಹ್ಯಾಕಾಶ ಯಾನದಲ್ಲಿ ಮೊದಲ ಪ್ರವಾಸಿಗರನ್ನು ಕರೆದೊಯ್ಯಲಿಕ್ಕೆ ಯಾವ ದೇಶದ ಬಾಹ್ಯಾಕಾಶ ನಿಗಮ ಯೋಜನೆಯನ್ನು ಮಾಡಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ರಷ್ಯಾ ದೇಶ ರಷ್ಯಾದ ಎನರ್ಜಿಯಾ ಸ್ಪೇಸ್ ಕಾರ್ಪೊರೇಷನ್ ಜೂನ್ 25ರಂದು ಯುನೈಟೆಡ್ ಸ್ಟೇಟ್ ಪಾಲುದಾರರೊಂದಿಗೆ ಅಂದರೆ ಆ ದೇಶದ ಪಾಲುದಾರಿಕೆಯೊಂದಿಗೆ ಹೊಸ ಒಪ್ಪಂದಗಳ ಷರತ್ತುಗಳ ಅಡಿಯಲ್ಲಿ 2023ರಲ್ಲಿ ಬಾಹ್ಯಾಕಾಶ ಯಾನದಲ್ಲಿ ಮೊದಲ ಪ್ರವಾಸಿಗರನ್ನು ಕರೆದೊಯ್ಯಲಿಕ್ಕೆ ಯೋಜನೆಯನ್ನು ಹಾಕ್ಕೊಂಡಿದೆ ಮುಂದಿನ ಪ್ರಶ್ನೆ ಮಿಡತೆ ನಿಯಂತ್ರಣ ಕಾರ್ಯಾಚರಣೆಯನ್ನು ನಡೆಸಲಿಕ್ಕೆ ಡ್ರೋನನ್ನು ಬಳಸಿದಂಥ ವಿಶ್ವದ ಮೊದಲ ದೇಶ ಯಾವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಭಾರತ ದೇಶದಲ್ಲಿ ಮಿಡತೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಕೇಂದ್ರ ಡ್ರೋನು ಹಾಗೆ ಟ್ರ್ಯಾಕ್ಟರ್ ಆಧಾರಿತವಾದ ಸಿಂಪಡಿಸ್ತಕ್ಕಂಥ ಯಂತ್ರ ಮತ್ತು ಅಗ್ನಿಶಾಮಕ ವಾಹನಗಳನ್ನು ನಿಯೋಜನೆ ಮಾಡಿದ್ದರಿಂದ ಡ್ರೋನ್ಗಳನ್ನು ಬಳಸುವ ಮೂಲಕ ಮಿಡತೆಯನ್ನು ನಿಯಂತ್ರಿಸತಕ್ಕಂಥ ವಿಶ್ವದ ಮೊದಲ ದೇಶ ಭಾರತ ಆಗಿದೆ ಕೃಷಿ ಸಹಕಾರ ಮತ್ತು ರೈತ ಕಲ್ಯಾಣ ಇಲಾಖೆ ಹಾಗೆ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಮಿಡತೆ ನಿಯಂತ್ರಣಕ್ಕಾಗಿ ಕೃಷಿ ಸಚಿವಾಲಯ ಸ್ಥಳೀಯವಾಗಿ ವಾಹನವನ್ನು ಅಳವಡಿಸತಕ್ಕಂಥ ಅಲ್ಟ್ರಾ ಲೋ ವ್ಯಾಲ್ಯೂಮ್ ಸಿಂಪಡಿಸತಕ್ಕಂಥ ಯಂತ್ರವನ್ನು ಅಭಿವೃದ್ಧಿಪಡಿಸಿದೆ ಇನ್ನು ಪೀಡಿತ ಪ್ರದೇಶಗಳಲ್ಲಿ ಮಿಡತೆ ನಿಯಂತ್ರಣ ಕಾರ್ಯಾಚರಣೆಗಾಗಿ ಲೋಕಾಸ್ಟ್ ಸರ್ಕಲ್ ಕಚೇರಿಗಳ ಒಟ್ಟು 60 ಫ್ಲೋರ್ ಕಂಟ್ರೋಲ್ಡ್ ತಂಡಗಳು ಹಾಗೆ 18 ಡ್ರೋನ್ಗಳನ್ನು ಬಳಸಲಾಗ್ತಿತ್ತು 12 ಡ್ರೋನ್ಗಳನ್ನು ಬಳಸಲಾಗ್ತಿತ್ತು ಇನ್ನು ಮಿಡತೆ ಬೆಳೆ ಬೆದರಿಕೆ ಇದೊಂದು ವಲಸೆ ಕೀಟವಾಗಿದ್ದು ಇದು ಭಾರತ ಪಾಕಿಸ್ತಾನದ ಗಡಿಯ ಮೂಲಕ ಭಾರತ ದೇಶವನ್ನು ಪ್ರವೇಶಿಸಿದೆ ಮುಂದಿನ ಪ್ರಶ್ನೆ ಫೈನಾನ್ಷಿಯಲ್ ಸರ್ವಿಸಸ್ ಸ್ಟಾರ್ಟ್ಅಪ್ ನವಿ ಟೆಕ್ನಾಲಜೀಸ್ ಈ ನವಿ ಲೆಂಡಿಂಗ್ ಆ್ಯಪನ್ನು ಬಿಡುಗಡೆ ಮಾಡಿದೆ ಈ ಸ್ಟಾರ್ಟಪ್ಪನ್ನು ಯಾವ ವ್ಯಾಪಾರ ಉದ್ದಿಮೆ ಪ್ರಾರಂಭ ಮಾಡಿದ್ದಾರೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಸಚಿನ್ ಬನ್ಸಲ್ರವರು ಬೆಂಗಳೂರಿನಲ್ಲಿ ಪ್ರಧಾನ ಕಚೇರಿ ಹೊಂದಿರತಕ್ಕಂಥ ನವಿ ಟೆಕ್ನಾಲಜೀಸ್ನ ಮತ್ತು ಫ್ಲಿಪ್ಕಾರ್ಟ್ನ ಸಹ ಸಂಸ್ಥಾಪಕ ಸಚಿನ್ ಬೆನ್ಸಲ್ ಸ್ಥಾಪಿಸಿದಂಥ ಹಣಕಾಸು ಸೇವಾ ಸ್ಟಾರ್ಟಪ್ ಆದಂಥ ಮಧ್ಯಮ ಆದಾಯ ವಿಭಾಗದ ಗ್ರಾಹಕರನ್ನು ಗುರಿಯಾಗಿಸಿಕೊಂಡು ತ್ವರಿತ ವೈಯಕ್ತಿಕ ಸಾಲಗಳನ್ನು ಒದಗಿಸಲಿಕ್ಕೆ ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿದೆ ನವಿ ಲೆಂಡಿಂಗ್ ಆ್ಯಪು 36 ತಿಂಗಳವರೆಗಿನ ಮರುಪಾವತಿ ಅವಧಿಯೊಂದಿಗೆ 5 ಲಕ್ಷ ರೂಗಳ ಗರಿಷ್ಠ ಸಾಲವನ್ನು ನೀಡುತ್ತೆ ಇನ್ನು ಗ್ರಾಹಕರಿಗೆ ಡಿಜಿಟಲ್ ಮತ್ತು ಸಂಪರ್ಕವಿಲ್ಲದ ಪ್ರಕ್ರಿಯೆಯನ್ನು ಬಳಸ್ಕೊಂಡ್ಬಿಟ್ಟು ಸಾಲ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಮಾಡಲಾಗುತ್ತೆ ಸಾಲದ ಮೊತ್ತವನ್ನು ನೇರವಾಗಿ ಗ್ರಾಹಕರ ಬ್ಯಾಂಕ್ ಖಾತೆಗೆ ನೀಡಲಾಗುತ್ತೆ ಅವರು ತಮ್ಮ ಖಾತೆಗಳನ್ನು ಲಿಂಕ್ ಮಾಡಲಿಕ್ಕೆ ಪಾನ್ ನಂಬರು ಮತ್ತು ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕಾಗಿರುತ್ತೆ ಅಷ್ಟೇ
ಮುಂದಿನ ಪ್ರಶ್ನೆ, ಭಾರತದಲ್ಲಿ ಈ ಯಾವ ದಿನಗಳಲ್ಲಿ ಪಾಸ್ಪೋರ್ಟ್ ಸೇವಾ ದಿವಸ್ ಅಂತೇಳಿ ಗುರುತು ಮಾಡಲಾಗುತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಮೂರು, ಜೂನ್ 24. ಭಾರತದಲ್ಲಿ ವಿದೇಶಾಂಗ ಸಚಿವಾಲಯ ಪ್ರತಿ ವರ್ಷ ಜೂನ್ 24ನ್ನ ಪಾಸ್ಪೋರ್ಟ್ ಸೇವಾ ದಿವಸ್ ಅಂತೇಳಿ ಆಚರಣೆ ಮಾಡುತ್ತೆ. 1967ರಲ್ಲಿ ಈ ದಿನವೇ ಪಾಸ್ಪೋರ್ಟ್ ಕಾಯ್ದೆ ಜಾರಿಗೆ ಬಂದಿತ್ತು. ಹಾಗಾಗಿ ಈ ದಿನವನ್ನು ಭಾರತ ಪಾಸ್ಪೋರ್ಟ್ ಸೇವಾ ದಿವಸ್ ಅಂತ ಆಚರಣೆ ಮಾಡುತ್ತೆ. ಮುಂದಿನ ಪ್ರಶ್ನೆ, ವಿಶ್ವ ವಿಟಿಲಿಗೋ ಡೇಯನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಒಂದು, ಜೂನ್ 25. ವಿಟಿಲಿಗೋ ಬಗ್ಗೆ ಜಾಗತಿಕ ಜಾಗೃತಿಯನ್ನು ಮೂಡಿಸಲಿಕ್ಕೆ ಜೂನ್ 25ರಂದು ವಿಶ್ವ ವಿಟಿಲಿಗೋ ಡೇಯನ್ನು ಆಚರಣೆ ಮಾಡಲಾಗುತ್ತೆ. ವಿಟಿಲಿಗೋ ಅಂತಂದರೆ ಇದೊಂದು ಚರ್ಮ ಕಾಯಿಲೆ ಆಗಿದ್ದು ಚರ್ಮದಲ್ಲಿನ ಬಣ್ಣ ಕಳೆದುಕೊಳ್ಳಲಿಕ್ಕೆ ಕಾರಣ ಆಗುತ್ತೆ, ಮತ್ತು ಈ ಒಂದು ಪಿಗ್ಮೆಂಟ್ನ ನಷ್ಟದಿಂದ ಚರ್ಮದ ಮೇಲೆ ಡಿಫ್ರೆಂಟ್ ಪ್ಯಾಟರ್ನು ಸೃಷ್ಟಿಯಾಗುತ್ತೆ ಬೇರೆ ಬೇರೆ ಬಣ್ಣದ್ದು. ಇನ್ನು ವಿಟಿಲಿಗೋವನ್ನು ಸಾಮಾನ್ಯವಾಗಿ ಅಸ್ವಸ್ಥತೆಯ ಬದಲು ರೋಗ ಅಂತ ಕರೆಯಲಾಗುತ್ತೆ. ಇದು ರೋಗಿಗಳ ಮೇಲೆ ಗಮನಾರ್ಹವಾಗಿ ನೆಗೆಟಿವ್ ಪರಿಣಾಮ ಮತ್ತು ಮಾನಸಿಕ ಪರಿಣಾಮವನ್ನು ಬೀರುತ್ತೆ. ಇನ್ನು ಮೊದಲ ವಿಶ್ವ ವಿಟಿಲಿಗೋ ಡೇಯನ್ನು ಜೂನ್ 25, 2011ರಂದು ಆಚರಣೆ ಮಾಡಲಾಗಿತ್ತು. ಸ್ನೇಹಿತರೆ, ಇವತ್ತಿನ ರಸಪ್ರಶ್ನೆ ಮೊದಲನೇ ಪ್ರಶ್ನೆ, ಭಾರತದ ಹೊರಗೆ ಸ್ಥಾಪಿಸಲಾದಂಥ ವಿಶ್ವದ ಮೊದಲ ಯೋಗ ವಿಶ್ವವಿದ್ಯಾಲಯ ಯಾವುದು, ಮೊದಲ ಯೋಗ ವಿಶ್ವವಿದ್ಯಾಲಯ ಯಾವುದು ಅಂತ. ಇನ್ನು ಎರಡನೇ ಪ್ರಶ್ನೆ, 2019ರ ಕೊನೆಯಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿ ತನ್ನ ನಾಗರಿಕರು ಮತ್ತು ಉದ್ಯಮಿಗಳು ಇಟ್ಟಿರ್ತಕ್ಕಂಥ ಹಣದ ವಿಷಯದಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಅಂತ. ಇದರಲ್ಲಿ ಭಾರತ 77ನೇ ಸ್ಥಾನದಲ್ಲಿದೆ. ಹಾಗಾದರೆ ಟಾಪಲ್ಲಿ ಇರತಕ್ಕಂಥ ದೇಶ ಯಾವುದು ಅಂತ. ಸ್ನೇಹಿತರೆ, ಎರಡು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮಾಡಿ, ನಿಮ್ಮ ಕಮೆಂಟ್ಗೋಸ್ಕರ ನಾವು ವೇಟ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ.